ಬಿ ಎಸ್ ಯಡಿಯೂರಪ್ಪನವರೇ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ. ಸಂಜೆ 4 ಗಂಟೆಗೆ ಬಿ ಎಸ್ ಯಡಿಯೂರಪ್ಪ ತುರ್ತು ಪತ್ರಿಕಾಗೋಷ್ಠಿ. ಶಿವರಾಮ್ ಕಾರಂತ ಬಡಾವಣೆಯ ವಿಷಯವಾಗಿ ಕುಮಾರಸ್ವಾಮಿ ಅವರು ನೀಡಿದ ಎಚ್ಚರಿಕೆಗೆ ಉತ್ತರ ಕೊಡೋದಕ್ಕೆ ಕರೆದಿದ್ದಾರೋ ಅಥವಾ 22 ಜನ ಶಾಸಕರು ಮುಂಬೈಗೆ ಹೋಗಿ ಕುಳಿತುಕೊಳ್ಳಲಿರುವ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಕರೆದಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಂಜೆ 4 ಗಂಟೆಗೆ ಬಿ ಎಸ್ ಯಡಿಯೂರಪ್ಪ ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. ರಾಜಕೀಯವಾಗಿ ಸಂಚಲನಕಾರಿ ದಿನ ಆಗಲಿದೆ ಇವತ್ತು. ರಾಜಕೀಯವಾಗಿ ಅತ್ಯಂತ ಸಂಚಲನಕಾರಿ ದಿನವಾಗಲಿದೆ ಇವತ್ತು. ಯಸೀಗ ಬಂದಿರುವ ಮಾಹಿತಿ, ದೇವೇಗೌಡರ ಕುಟುಂಬದ ಹಗರಣದ ಬಗ್ಗೆ ದಾಖಲೆಗಳನ್ನು ಯಡಿಯೂರಪ್ಪ ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದು. ದೇವೇಗೌಡರ ಕುಟುಂಬದ ಭ್ರಷ್ಟಾಚಾರದ ಕುರಿತಂತೆ ದಾಖಲೆಗಳನ್ನು ಬಿಡುಗಡೆ ಮಾಡೋದಕ್ಕೆ ಸಂಜೆ 4 ಗಂಟೆಗೆ ಬಿ ಎಸ್ ಯಡಿಯೂರಪ್ಪ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಅನ್ನುವ ಮಾಹಿತಿಗಳಿಗೆ ಬರ್ತಾ ಇದೆ. ಯಾವ ಭ್ರಷ್ಟಾಚಾರದ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದು ಈಗಲೂ ಕೂಡ ಕುತೂಹಲ. ಹಾಸನದಲ್ಲಿ ಸಚಿವ ಎ ಮಂಜು 2 ದಿನಗಳ ಹಿಂದೆಯಷ್ಟೇ ತುಂಬ ಗಂಭೀರವಾದ ಆರೋಪವನ್ನು ದೇವೇಗೌಡರ ಕುಟುಂಬದ ವಿರುದ್ಧ ಮಾಡಿದ್ರು. 60 ಎಕರೆ ಸರ್ಕಾರಿ ಭೂಮಿಯನ್ನು ಗುಳುಂ ಮಾಡಿದೆ ದೇವೇಗೌಡರ ಕುಟುಂಬ ಅಂತ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಬಿಡುಗಡೆಯಾಗ್ತವಾ ಅಥವಾ ಬೇರೆ ಯಾವುದಾದ್ರೂ ದಾಖಲೆಗಳ ಅನ್ನುವಂಥದ್ದು ಕುತೂಹಲ. ಸಂಜೆ 4 ಗಂಟೆಗೆ ಆ ಕುತೂಹಲಕ್ಕೆ ತೆರೆ ಬೀಳುತ್ತೆ. ಸ್ವತಃ ಬಿ ಎಸ್ ಯಡಿಯೂರಪ್ಪ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇವತ್ತು ನಮ್ಮೆಲ್ಲ ಮುಖಂಡರು 4 ಗಂಟೆಗೆ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅಲ್ಲಿ ನಮ್ಮೆಲ್ಲ ಮುಖಂಡರುಗಳು ಅನೇಕ ಪ್ರಮುಖ ದಾಖಲೆಗಳನ್ನು ಬಿಡುಗಡೆ ಮಾಡೋರಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ. ಇವತ್ತು ನಮ್ಮೆಲ್ಲ ಮುಖಂಡರು 4 ಗಂಟೆಗೆ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅಲ್ಲಿ ನಮ್ಮೆಲ್ಲ ಮುಖಂಡರುಗಳು ಅನೇಕ ಪ್ರಮುಖ ದಾಖಲೆಗಳನ್ನು ಬಿಡುಗಡೆ ಮಾಡೋರಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ. ಇವತ್ತು ನಮ್ಮೆಲ್ಲ ಮುಖಂಡರು 4 ಗಂಟೆಗೆ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅಲ್ಲಿ ನಮ್ಮೆಲ್ಲ ಮುಖಂಡರುಗಳು ಅನೇಕ ಪ್ರಮುಖ ದಾಖಲೆಗಳನ್ನು ಬಿಡುಗಡೆ ಮಾಡೋರಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ. ಇವತ್ತು ನಮ್ಮೆಲ್ಲ ಮುಖಂಡರು 4 ಗಂಟೆಗೆ ಸಂಜೆ 4 ಗಂಟೆಗೆ ಬಿಜೆಪಿಯಿಂದ ತುರ್ತು ಪತ್ರಿಕಾಗೋಷ್ಠಿ, ನಮ್ಮ ಎಲ್ಲ ಮುಖಂಡರು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ ಅಂತ ಯಡಿಯೂರಪ್ಪ ಹೇಳ್ತಾರೆ. ಸ್ವತಃ ಯಡಿಯೂರಪ್ಪ ಇರ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಖಚಿತತೆ ಈಗಲೂ ಕೂಡ ಇಲ್ಲ. ಸಂಜೆ 4 ಗಂಟೆಗೆ ಒಟ್ಟಿನಲ್ಲಿ ಬಿಜೆಪಿಯಿಂದ ಪತ್ರಿಕಾಗೋಷ್ಠಿ ಆಗುತ್ತೆ, ಕೆಲವು ದಾಖಲೆಗಳ ಬಿಡುಗಡೆ ಕೂಡ ಆಗುವಂಥದ್ದು.